ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖವನ್ನು ಕಸದಂತೆ ಕಾಣಬೇಕು. ನಾನು ನನ್ನದು ನನ್ನವರು ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಹನವರತ ಭಕ್ತಿ ಹಿಡಬೇಕು. ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡುತ್ತಿರಬೇಕು. ಮುಂದುವರೆಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನು ನೋಡುತ್ತಿರುವಿರಿ ಹೇಳಿ ಗುರುಗಳೇ. ಅಮ್ಮ ಕಯದು ಅಮ್ಮ ನಿದ್ರಿಸುತ್ತಿದ್ದಾಳೆ. ನಾನು ಕೇಳುತ್ತೇನೆ ಹೇಳಿ ಗುರುಗಳೇ. ನಾರಾಯಣ 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 ಶ್ರೀಹರಿ ಶ್ರೀಹರಿ ಕರೆದರೆ ಬಾ ಎಂದು ಎಲ್ಲಿದ್ದರು ಗವನು ಹಾಲಿಸುವ ಅಮ್ಮನ ಕೂಗಿಗೆ ಹೋ ಕೊಡುವ ಹಸು ಕಂದನ ಕಾಗೆ ಬಳಿ ಬರುವ ನಿಜ ಭಕ್ತಿಗೆ ಕವನು ಲಾಗದ ಕಾನಂದ ನೀ ಕಾಣುವ ಕಾಗಿ ಹರಿ ಎಂದು ಕನಿಗಾಡು ಪರಿಣಾಮದ ಮಹಿಮೆಯ ನೀನೋ ಹರಿ ಹರಿ ಎಂದು ಕನಿಗಾಡು ಹರಿ ನಾಮದ ಮಹಿಮೆಯ ನೀನೋ ಬ್ರಹ್ಮದೇವಾಃ ಓಂ ನಮಃ ಬ್ರಹ್ಮದೇವಾಃ.
ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏಳು ಮೇಲಕ್ಕೆ. ಬ್ರಹ್ಮದೇವ, ಭಕ್ತ ಪರಾಧೀನ, ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯವದಿ. ಧನ್ಯನಾದೆ ದೇವ, ನಿನ್ನ ತರುಸರದಿಂದ ನಾನಿಂದು ಧನ್ಯನಾದೆ. ಏ ಸರಸಿಜೋತ್ಪವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತದಿ ಬಂದು ಸಲವುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ, ವರವನಂದನು ಬೇಡುವೆನು ವರವನಂದನು ಬೇಡುವೆನು ಕೃಪೆ ಮಾಡಿ ಅರಸೆನ್ನ ಕೃಪೆ ಮಾಡಿ ಅರಸೆನ್ನ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಿ ಆಗಲಿ ರಾತ್ರಿಯಲ್ಲಾಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಶುಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿಕೀಟ ಸರ್ಪಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಸುರನಗರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಸರಾದಿಯಾಗಿ ನೀ ಸೃಷ್ಟಿಸಿರ್ಕಂತ ಯಾವುದೇ ಜೀವಿಯಿಂದ ನನಗೆ ಮರಣಬಾರದಂತೆ ಅನುಗ್ರಹಿಸು ದೇವ. ಧನ್ಯೋಸ್ಮಿ ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ಇನ್ನು ನಮಗೆ ಸಮನಾರು. ನನ್ನ ಪರಾಕ್ರಮಕ್ಕೆ ಸರಿಸಾಟಿ ಆಗಿ ನಿಲ್ಲಬಲ್ಲ ವೀರನು ತೀರನು ಈ ತ್ರಿಭುವನದಲ್ಲಿ ಅವನವನಿರುವನು ಅವನವನಿರುವನು. ಏ ಹರಿ, ಅನ್ನು ನನ್ನ ತಮ್ಮನನ್ನು ಕೊಂದು ನನ್ನ ಎತ್ತ ತಾಯಿಯ ಒಡೆದಿಗೆ ಚಿತ್ತನಿಟ್ಟ ಪಾದಕಿ, ಇಂದು ನೀನು ನನ್ನಿಂದ ತಪ್ಪಿಸಿಕೊಳ್ಳಾಳೆ ತಪ್ಪಿಸಿಕೊಳ್ಳಲಾಳೆ. ಸಿಗಿಬಂಚನದಲ್ಲಿ ನಿನ್ನ ಸಿಗಿಬಂಚನದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿದ ಸಿಗಿಬಂಚನದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಉಳಿದ ಕೋನವೆಂದನಾದ ನನ್ನ ಕೆಳಚಿದ ಮದೋನ್ಮತ್ತ ದುರುಳ ಕೊಟ್ಟ ಸಿಗಿಬಂಚನದ ಶೇಷ ನೋಡಲ ಸಿಗಿದು ಬಿಸುಡು ಓ ಚಂದ್ರ ಕಳಿದು ಕುರಿದು ಎಸೆಯಿತು ಓ ನಿನ್ನ ಕಡೆ ಪುಡಿ ಪುಡಿ ಮಾಡಿ ಓಲ ಕಡಲ ಕೆಳದಿ ಕುಡಿಯು ಓ ಶೇಷ ನೋಡಲ ಸಿಗಿದು ಬಿಸುಡು ಓ ಚಕ್ರ ಕಡಿದು ಮುರಿದು ಎಸೆಯಿತು ಓ ನಿನ್ನ ಕಡೆ ಪುಡಿ ಪುಡಿ ಮಾಡಿ ಶಿವರು ಎದರುತ್ತಿದೆ ಬ್ರಹ್ಮ ಬೆದರುತ್ತಿದೆ ಸುರರು ಕಡುಗುತ್ತಿ ನರರು ಹೊಳುತ್ತಿದೆ ಕಣ್ಣಲ್ಲಿ ರೋಸದ ಬೆಂಕಿಯ ಚಲ್ಲಿ ಬಡ ಬಡ ನಾರಿ ಎಲ್ಲಿ ಹೋದರೇನು ನಿನ್ನ ಮುಡಿ ಸಿಗಿಬಂಚನದ ಶ್ರೀಷ್ಠನ ಆಕಾಶ ಎದರಿ ಎದರಿ ನಡುಗಿ ಆ ಕೂಡ ಭಯದಿ ಬೆದರಿ ಚದುರು ಈ ಭೂಮಿಗಳು ಸರಣು ಕಾಸ ಎದರಿ ಎದರಿ ನಡುಗಿ ಕಾಡ ಭಯದಿ ಬೆದರಿ ಚದುರು ಈ ಭೂಮಿಗಳು ಸರಣು ಹೇ ಬೆಂತ ನದಿ ಋಷಿ ಸ್ವರ್ಗ ನರಕಗಳು
ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ನಾರದರೇ ನಾರದರೇ, ಇಂಥ ಸಂತೋಷ ಸಮಯದಲ್ಲಿ ನೀವು ಯಾವುದಾದರೂ ವರ ಕೇಳಿ ನಾವು ಕೊಡ್ತೇವೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು, ಅದೇ ನೀನು ನನಗೆ ಕೊಡ್ತಕ್ಕಂತಹ ವರ. ಸ್ವಾಮಿ, ಅಲ್ಲಿ ನೋಡಿ, ಈಗ ತಾನೆ ಮಗುವಿಗೆ ನಿಮ್ಮನ್ನೇ ಕುರಿತು ಹೇಳುತ್ತಿದ್ದೆ. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ, ಎಲ್ಲವೂ ನಿನ್ನ ಹಾಗೆ ಇದ್ದಾನೆ. ಇಲ್ಲ, ನಿಮ್ಮ ಹಾಗೆ ಇಲ್ಲ. ನಮ್ಮಿಬ್ಬರ ಹಾಗಿದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತಗಳಿಗೆ, ಚತುರ್ಮುಖನು ಯುಗ ಯುಗಗಳಲ್ಲೂ ಯಾರೂ ಕಂಡು ಕೇಳರಿಯದ ನನ್ನ ಅದ್ಭುತ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಹೇಗೆ, ನಿನ್ನ ಸುಪುತ್ರನು ಹುಟ್ಟಿದೊಡನೆ ಪುಷ್ಪವೃಷ್ಟಿಯಾಯಿತು. ಪುಷ್ಪವೃಷ್ಟಿ ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮ ಕೇತುಗಳು ಹಾರಾಡಿದವು, ಗುಡುಗು ಸಿಡಿಲುಗಳು ಹೋರಾಡಿದವು,
ಮೇಘಗಳು ರಕ್ತ ಅಭಿಷೇಕ ಮಾಡಿದವು. ಗಗನ ನಡಗಿತು, ಸಾಗರ ಹುಕ್ಕಿತು, ಭೂಮಿ ಬೆರೆಯಿತು. ಇಂಥ ಅಮೋಘ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೇಡು ನಾಚಿಕೇಡು. ನಾರಾಯಣ ನಾರಾಯಣ. ಏ ನಾರದ, ದಾನವೇಂದ್ರ ದಾನವೇಂದ್ರ, ಇನ್ನೊಮ್ಮೆ ಆರ್ಯ ಸ್ಮರಣೆ ಮಾಡಿದರೆ ನಿನ್ನ ತಲೆ ಬುರುಡೆ ಆರಿ ಹೋದಾವು. ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ ಅಭ್ಯಾಸ ಬಲ ಯಾರು ಮುಂದೋ ನಿನ್ನ ಅಭ್ಯಾಸ ಬಲ? ಕೈಯಾದು ಗುರು ಶುಕ್ಲಾಚಾರ್ಯನ್ನು ಕರೆಸಿ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡೋಣ. ಗುರು ಸಮಾನರಾದ ನಾರದರೇ ಇರುವರಲ್ಲ, ಅವರನ್ನೇ ಕೇಳಿ. ಏ ನಾರದರಿ, ಬನ್ನಿಗೆ. ಏನಪ್ಪ ಇದು, ಮರ್ಯಾದೆ ಕೊಟ್ಟ ಹಾಗುವಲ್ಲ ಬಿಟ್ಟ ಹಾಗುವಲ್ಲ. ಏ ನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದಿರಲಿ ನಾರದರೆ, ನಮ್ಮ ಪತ್ನಿ ಆಸೆಯಂತೆ ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಓ ಆಗಬಹುದು. ಪ್ರಹ್ಲಾದ ಪ್ರಹ್ಲಾದ. ಬಹು ಮುದ್ದಾದ ಹೆಸರು, ಬಹು ಸೊಗಸಾದ ಹೆಸರು. ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ. ನೋಡಿ ಸ್ವಾಮಿ, ನಾವಿನ್ನು ನಮ್ಮ ಅರಮನೆಗೆ ಹೋಗೋಣವೇ? ನಮ್ಮ ಅರಮನೆ ಇದ? ನಾರದರೆ ನಾರದರೆ, ಮಗುವನ್ನು ನೋಡುವ ಹಾತರದಲ್ಲಿ ಇದಾವ ಮನೆ ಎಂದೇ ನಮಗೆ ತಿಳಿದಿರಲಿಲ್ಲ. ಅದಿರಲಿ ದೇವಿ, ನೀನೇಕೆ ಈ ಪಡಜೋಗಿ ಆಶ್ರಮಕ್ಕೆ ಬಂದೆ? ಸ್ವಾಮಿ, ನೀವಿಲ್ಲದ ಆ ಸಮಯದಲ್ಲಿ ಆ ಪಾಪಿ ಇಂದ್ರನ ಬಂದು ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಲು ವಜ್ರಾಯುಧವನ್ನು ಎತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಬಂದು, ಅಯ್ಯೋ ಅವಿವೇಕಿ ಇಂದ್ರ, ನಿನಗೇನು ಬಂದು ದುರ್ಬುದ್ಧಿ? ಮಹಾಶೂರನಾದ ಹಿರಣ್ಯಕಶ್ಯಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದೆಂದು ಬುದ್ಧಿ ಹೇಳಿ ಬೈದು ಹೊಟ್ಟಿದೆ. ನಿನ್ನ ಪತ್ನಿ ಅಲ್ಲೇ ಇದ್ದರೆ ಯಾರಿಂದ ಏನು ಅನಾಹುತ ಸಂಭವಿಸಬಹುದೋ ಎಂದು ಹೇಳಿ ಎದರಿ ನನ್ನ ಆಶ್ರಮಕ್ಕೆ ಕರೆತಂದೆ. ನಿನಗಿತ್ತು ಸ್ವಕ್ಕೆ.
ಕಮಲ ರಮಣನೆ ಪನ್ನಗ ಶಯನೆ ದುರಿತ ನಿವಾರಣ ಭವಭಯ ಹರಣ ಕಮಲ ರಮಣನೆ ಪನ್ನಗ ಶಯನೆ ದುರಿತ ನಿವಾರಣ ಭವಭಯ ಹರಣ ಬ್ರಹ್ಮದೇವನು ಮರಣವೇ ಬಾರದಂತೆ ವರ ಕೊಟ್ಟ ಮೇಲೆ ಮುಗಿಯಿತು. ಕೊಟ್ಟಿರುವ ವರವನ್ನು ಹಿಂಪಡೆಯಲು ಸಾಧ್ಯವೇ ಇಲ್ಲ. ಆಮೇಲೆ ನಮ್ಮಗಳ ಗತಿ? ಅಯ್ಯ ದಿಕ್ಪಾಲಕರೇ, ಚಿಂತಿಸಬೇಡಿ. ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಿಮಗೆ ಹೊದಗಿರುವ ಸಂಕಷ್ಟವೆಲ್ಲವೂ ಪರಿಹಾರವಾಗುವು. ನಿಮ್ಮ ಸಲಹೆಯಂತೆ ನಾವೀಗಲೇ ವೈಕುಂಠಕ್ಕೆ ತೆರಳುತ್ತೇವೆ. ತಾವು ನಮ್ಮೊಡನೆ ಬಂದಿದ್ದರೆ ಆಗಬಹುದು. ನೀವೀಗ ಹೊರಡಿ, ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ. ಆಗಲಿ ಪೂಜ್ಯರೇ. ನಾರಾಯಣ ನಾರಾಯಣ. ಕಮಲ ರಮಣನೆ ಪನ್ನಗ ಬಾಸುರ ನಯನ
ಎಲೆ ಇಂದ್ರಾದಿ ದೇವತೆಗಳೇ, ಏನಾದರೂ ವಿಶೇಷತೆ ಇದೇನು? ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ರಾರಾಜಿಸುತ್ತಿರುವ ನಿಮಗೆ ತಿಳಿಯದೇನಿದೆ ಸ್ವಾಮಿ? ನಾರಾಯಣ, ನೀನೇ ನನಗೆ ದಿಕ್ಕು. ಆ ಅಸುರರು ಅಟ್ಟಾಸದಿಂದ ಮೆರೆಯುತ್ತಿರುವರು, ಅವರನ್ನು ವಧಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಈಗಿರುವಾಗ ನಮಗೇಕೆ ಭಯ? ನೀನಿದ್ದು ನಮಗೆ ಭಯವೇ ತಂದೆ. ನಾರಾಯಣ ನಾರಾಯಣ, ಲಕ್ಷ್ಮೀನಾರಾಯಣರಿಗೆ ನಮೋ ನಮಃ. ಬಾ ನಾರದ, ಬಾ. ಏನಾದರೂ ವಿಶೇಷತೆ ಇದೇನು? ವಿಶೇಷವೇನು ಪ್ರಭು, ಈ ದೇವತೆಗಳಿಗೆ ಒದಗಿರುವ ಸಂಕಷ್ಟವೇ ಒಂದು ವಿಶೇಷ. ಹೇಗಾದರೂ ಮಾಡಿ ಈ ದೇವತೆಗಳಿಗೆ ಒದಗಿರುವ ಸಂಕಷ್ಟವನ್ನು ಪರಿಹಾರ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಹೇಳೆ ಇಂದ್ರಾದಿ ದೇವತೆಗಳೇ, ಆ ದೈತ್ಯನನ್ನು ನಾನು ಸಂಹರಿಸುತ್ತೇನೆ. ನೀವೆಲ್ಲರೂ ಇನ್ನು ನಿಶ್ಚಿಂತರಾಗಿ ಹೋಗಿ ಬನ್ನಿ. Thank you.
Yeah.